ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ಬರುತ್ತದೆ ಕಿರುತೆರೆ ಲೋಕದ ಜನಪ್ರಿಯ ಧಾರಾವಾಹಿಗಳಲ್ಲಿ ಲಕ್ಷ್ಮೀ ಬಾರಮ್ಮ ಕೂಡ ಒಂದು ಈ ಸೀರಿಯಲ್ ಪ್ರಾರಂಭವಾಗಿ ಈಗಾಗಲೇ ಹಲವಾರು ವರ್ಷಗಳೇ ಕಳೆದು ಹೋಗಿದೆ ಈ ಧಾರಾವಾಹಿ ಬಗ್ಗೆ ಅನೇಕ ವೀಕ್ಷಕರು ಬೋರ್ ಆಗ್ತಿದೆ ಅಂದ್ರೂ ಕೂಡ ಸೀರಿಯಲ್ ಮಾತ್ರ ಮುಂದುವರಿತಿದೆ ಆದರೂ ಈ ಧಾರಾವಾಹಿಯ ಜನಪ್ರಿಯತೆ ಸ್ವಲ್ಪ ಕೂಡ ಕಡಿಮೆಯಾಗಿಲ್ಲ ಅದಕ್ಕೆ ಮುಖ್ಯ ಕಾರಣ ಈ ಸೀರಿಯಲ್ನ ಮುಖ್ಯ ಪಾತ್ರಧಾರಿಗಳಾದ ಚಿನ್ನು ಮತ್ತು ಗೊಂಬೆ ಹೌದು ನೇಹ ಮತ್ತು ರಶ್ಮಿ ಪ್ರಭಾಕರ್ ಅವರ ಅಭಿನಯ ಈಗಲೂ ವೀಕ್ಷಕರಿಗೆ ಸೀರಿಯಲ್ ನೋಡುವಂತೆ ಮಾಡ್ತಾ ಇದೆ ಇನ್ನು ಮುಖ್ಯ ವಿಚಾರ ಅಂದ್ರೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ಮುಖ್ಯ ಪಾತ್ರ ಮಾಡುವ ಚಿನ್ನು ಅಲಿಯಾಸ್ ರಶ್ಮಿ ಪ್ರಭಾಕರ್ ಅವರ ಬಗ್ಗೆ ನಿಮಗೆ ಗೊತ್ತಿಲ್ಲದ ಸತ್ಯವೊಂದನ್ನು ಹೇಳ್ತೀವಿ ನೋಡಿ ಹೌದು ರಶ್ಮಿ ಪ್ರಭಾಕರ್ ಕನ್ನಡದ ಖ್ಯಾತ ನಟಿಯಾಗಿ ಮಿಂಚಿದ್ದ ದಿವಂಗತ ಸೌಂದರ್ಯ ಅವರ ತಂಗಿ ಅಂದ್ರೆ ಸೌಂದರ್ಯ ಅವರು ರಶ್ಮಿಗೆ ಸಂಬಂಧಿಕರು ಈ ಸತ್ಯವನ್ನ ಖುದ್ದು ರಶ್ಮಿ ಪ್ರಭಾಕರ್ ಅವರೇ ಹೇಳಿದ್ದಾರೆ ಅಲ್ಲದೆ ರಶ್ಮಿಯವರು ಬಹಳ ಕಷ್ಟದ ಜೀವನ ಸಾಗಿಸಿದ್ದಾರೆ ತನ್ನ ಚಿಕ್ಕ ವಯಸ್ಸಿನಲ್ಲಿ ಸುಣ್ಣದ ಡಬ್ಬಿಯೊಂದಿಗೆ ಆಟ ಆಡುವಾಗ ಆ ಸುಣ್ಣ ರಶ್ಮಿಯ ಕಣ್ಣುಗಳಿಗೆ ತಾಗಿ ಪೆಟ್ಟಾಗಿತ್ತಂತೆ ಹಾಗಾಗಿ ಈಗ ಅವರ ಕಣ್ಣು ಸುಮಾರು ಎಪ್ಪತ್ತರಷ್ಟು ಏನೂ ಕಾಣಿಸುವುದಿಲ್ಲ ಹೀಗಿದ್ದರೂ ಸಹ ಸೀರಿಯಲ್ನಲ್ಲಿ ಅದ್ಭುತವಾಗಿ ಅಭಿನಯಿಸ್ತಾ ಇದ್ದಾರೆ ರಶ್ಮಿ ಇನ್ನು ಇವರ ನಟನೆಗೆ ಅಕ್ಕ ಸೌಂದರ್ಯ ಅವರೇ ಸ್ಫೂರ್ತಿ ಅಂತ ಹೇಳೋದನ್ನ ಮಾತ್ರ ಮರಿಲಿಲ್ಲ ರಶ್ಮಿ ಪ್ರಭಾಕರ್ ಅವರು ಈ ನಟಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ